वेलकम टू जन्विता क्रिएशंस फ्रेंड्स इवत्तु सारी बंद नमगे येलो पिंक कॉम्बिनेशन ओवरऑल सारी रीति येलो कलर बॉर्डर स्वल्प पिंक अस्टे कॉटन सारी फ्रेंड्स नमगे पल्लू ई रीति इदे स्वल्प पिंक मत्ते गोल्ड कलर जरी इदे अस्टे फ्रेंड्स इदक्के नानु सिंपल आगि ओंदे स्टेपल आगुवंत सारी कुछ हाक्तिदीनि तुंबाने सिंपल बिगिनर्स के तुंबाने यूज आगुत्ते इदक्के ई रीति स्मॉल साइज बीड्न तगोंडिदीनि फ्रेंड्स तीरा स्मॉल साइज अल्ल ओंदु मीडियम साइज स्मॉल अल्ले आरु एळे दारन तेगेदु नॉट हाकोंडिदीनि निडल नंबर 10 तगोंडिदीनि 11 आद्रू नडेयुत्ते फ्रेंड्स केलवरु केळ्तिद्रि नमगे सारी अंचु अल्दिदाग ಕುಚ್ಚನ್ನ ಹಾಕಕ್ಕಾಗಲ್ವಾ ಅಂತ ಫ್ರೆಂಡ್ಸ್ ಹಾಕೊಳ್ಬೋದು ಆದರೆ ಸ್ವಲ್ಪ ಸಿಲ್ಕ್ ಈ ರೀತಿ ಇದ್ದರೆ ಕಾಟನ್ ಸಿಲ್ಕ್ ಈ ರೀತಿ ಇದ್ದರೆ ಹಾಕೊಳ್ಬೋದು ನಾನು ಇದಕ್ಕೇ ಇವತ್ತು ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್ ಇದು ತುಂಬ ತೆಳುವಿದೆ ತುಂಬಾ ರಫ್ ಸಾರಿಗಳಿಗೆ ಮತ್ತೆ ರೇಷ್ಮೆ ಸೀರೆಗಳಿಗೆ ಹಾಕಕ್ಕೆ ಹೋಗಲ್ಲ ಫಿನಿಶಿಂಗ್ ಕೂಡ ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್ ಇದು ಕಾಟನ್ ಸಿಲ್ಕ್ ಆಗಿರೋದ್ರಿಂದ ಹಾಕೊಳ್ಬೋದು ಇದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ಇದನ್ನ ಬಟ್ಟೆನ ರೈಟ್ ಸೈಡ್ ಗೆ ಇಟ್ಕೊಂಡಿದ್ದೀನಿ ಸಾರಿನ ಲೆಫ್ಟ್ ಹ್ಯಾಂಡ್ ಅಲ್ಲಿ ಥ್ರೆಡ್ ನ ಬ್ಯಾಲೆನ್ಸ್ ಮಾಡ್ಕೊಳ್ಳಬೇಕು ಈ ರೀತಿ फ्रेंड्स नहीं फस्ट टाइम नोड़े नम चल सब्सक्रईबी सब्सक्रईब बटन पक्ली बेल आल आपशन सेलेक्टी नान वीडियो नोटिफिकेशन निम्ह बे फ्रेंड्स बटे स्टार्टिंगू लाकी रीति निडल चुच्ची दारन तु लाकु लाक पकल इन सल लाकी एर सल लाकी फ्रेंड्स सेक्यूर आगे अंत ಇದನ್ನ ಲಾಕ್ ಅಂತಾನೂ ಕೂಡ ಕರೀತೀವಿ ಸಿಂಗಲ್ ಕ್ರೋಷೆ ಅಂತಾನೂ ಕೂಡ ಕರೀತೀವಿ ಇವಾಗ ನಾನು ಸ್ವಲ್ಪ ದಾರನ ಮೇಲೆ ಎತ್ತಿ ಬೀಡ್ ಗಳನ್ನು ಇನ್ಸರ್ಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈ ಸ್ಯಾರಿ ಪೂರ್ತಿ ನಾನು ಒಂದೇ ತರ ಬೀಡ್ ನ ಯೂಸ್ ಮಾಡಿರೋದು ಈ ರೀತಿ ಇದು ಗೋಲ್ಡ್ ಬೀಡ್ ನಾನು ಇಲ್ಲಿ ಮೂರು ಬೀಡ್ ಗಳನ್ನು ಹಾಕೊಂಡಿದ್ದೀನಿ ಮತ್ತೆ ಮೂರು ಬೀಡ್ ಗಳನ್ನು ಹಾಕೊಳ್ತೀನಿ ಮತ್ತೆ 3 ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ತೀನಿ ನೋಡ್ತಿರಬಹುದು ಈ ರೀತಿ मत्ते मूर बीड नावि हाकु फ्रेंड्स बीड इन्सर्ट मे 7 mm निडल तुम चेना हाकबू रीति 6 बीड इन्सर्ट मी फ्रेंड्स नोड़ीबू 6 बीड इन्सर्ट मीनि स्वल्प लूज नमगे ನಾವು ಸ್ಟಾರ್ಟಿಂಗ್ ಲಾಕ್ ಮಾಡಿದ್ವಲ್ಲ ಎರಡನೇ ಸಲ ಲಾಕ್ ಮಾಡಿದಿನಲ್ಲ ಅಲ್ಲಿ ನಿಡಲ್ನ ಹಾಕಿ ಈ ರೀತಿ ಆ ಹೋಲ್ ಅಲ್ಲಿ ಈ ರೀತಿ ನಿಡಲ್ನ ಹಾಕಿ ದಾರನ್ನ ತರಬೇಕು ಈ ರೀತಿ ತಂದು ಇನ್ನೊಂದು ಲೂಪ್ ಇದೆಯಲ್ವ ನಿಡಲ್ ಮೇಲೆ ಹಿಂದೆ ಅದರೊಳಗೆ ಪಾಸ್ ಮಾಡ್ಕೊಂಡು ಈ ರೀತಿ ಲಾಕ್ ನ ಮಾಡ್ಕೊಳ್ಳಬೇಕು ಸಿಂಗಲ್ ಕ್ರೋಷೆನ ಮಾಡ್ಕೊಳ್ತೀನಿ ಅಂದ್ರೆ ಲಾಕ್ ಮಾಡ್ಕೊಳ್ತೀನಿ ಲಾಕ್ ಆದ್ಮೇಲೆ ಸ್ವಲ್ಪ ದಾರನ ಮೇಲೆತ್ತಿ ಇನ್ನೊಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳಬೇಕು ಬೀಡ್ ಲಾಕ್ ಆದ್ಮೇಲೆ ಫ್ರೆಂಡ್ಸ್ ಈ ರೀತಿ ಕಾಣಿಸುತ್ತೆ ನಮಗೆ ಫ್ರೆಂಡ್ಸ್ ಇಲ್ಲಿ ನಮಗೆ ಒಟ್ಟು 6 ಬೀಡ್ ಇದೆಯಲ್ವಾ ನಮಗೆ ಒಂದು ಸೈಡ್ 3 ಬೀಡ್ ಒಂದು ಸೈಡ್ 3 ಬೀಡ್ ಇದೆ ಅಲ್ಲಿ ಮಧ್ಯೆ ಲಾಕ್ ಇರುತ್ತೆ ನೋಡಿ ಇಲ್ಲಿ ಈ ರೀತಿ ಮಧ್ಯದಲ್ಲಿ ನಿಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ಳಬೇಕು ಈ ರೀತಿ ಲಾಕ್ ಆದ್ಮೇಲೆ ನಮಗೆ ಈ ತರ ಫ್ಲವರ್ ಶೇಪ್ ಬರುತ್ತೆ ಈ ರೀತಿ ನಿಡಲ್ ಮೇಲೆ ಎರಡು ಸಲ ದಾರನ ಸುತ್ತಿಕೊಳ್ತೀನಿ ಅದನ್ನ ಈ ರೀತಿ ಸ್ಲಾಟಿಂಗ್ ಆಗಿ ಇಟ್ಕೊಂಡು ತ್ರಿಬಲ್ ಕ್ರೋಷೆ ಕಂಬನ ಮಾಡ್ಕೊಳ್ತೀನಿ ದಾರನ ತರಬೇಕು ಎರಡರಿಂದ ಒಂದು ಮಾಡ್ಕೊಳ್ತೀನಿ ಮತ್ತೆ ಎರಡರಿಂದ ಒಂದು ಮಾಡ್ಕೊಳ್ತೀನಿ ಮತ್ತೆ ಎರಡರಿಂದ ಒಂದು ಮಾಡ್ಕೊಳ್ತೀನಿ ತ್ರಿಬಲ್ ಕ್ರೋಷೆ ಕಂಬನ ಮಾಡಿ 3 ಚೈನ್ ಹಾಕೊಳ್ತೀನಿ 1 2 3 3 ಚೈನ್ ಹಾಕಿ ನಿಡಲ್ ಮೇಲೆ ಎರಡು ಸಲ ದಾರನ ಸುತ್ತಿಕೊಂಡು ನಾವು ಈ ತ್ರಿಬಲ್ ಕ್ರೋಷೆ ಕಂಬನ ಮಾಡಿದ್ವಲ್ಲ ಅಲ್ಲಿ ಹೋಗಿ ದಾರನ ತಂದು ಎರಡರಿಂದ ಒಂದು ಮಾಡ್ಕೊಳ್ಳಬೇಕು ಮತ್ತೆ ಎರಡು ಲೂಪ್ ಇಂದ ಇನ್ನ ಮೂರು ಲೂಪ್ ಇರುತ್ತೆ ಮತ್ತೆ ಎರಡರಿಂದ ಒಂದು ಮಾಡ್ಕೊಳ್ಳಬೇಕು ನಿಡಲ್ ಮೇಲೆ ಇನ್ನೆರಡು ಲೂಪ್ ಇದೆ ಅದರಿಂದನೂ ಕೂಡ ಒಂದು ಮಾಡ್ಕೊಳ್ಳಬೇಕು ನಾವು ಇಲ್ಲೂ ಕೂಡ ತ್ರಿಬಲ್ ಕ್ರೋಷೆ ಕಂಬನ್ನೇ ಫಿಲ್ ಮಾಡಬೇಕು ನಿಡಲ್ ಮೇಲೆ ಎರಡು ಸಲ ದಾರನ ಸುತ್ತಿಕೊಳ್ಳಬೇಕು ತ್ರಿಬಲ್ ಕ್ರೋಷೆ ಕಂಬನ ಮಾಡಿದ್ದೀವಲ್ಲ ಅಲ್ಲಿ ಹೋಗಿ ದಾರನ ತಂದು ಎರಡರಿಂದ ಒಂದು ಮತ್ತೆ ಎರಡರಿಂದ ಒಂದು
ಮತ್ತೆರಡು ಲೂಪಿಂದ ಒಂದು. ಈ ರೀತಿ ಮೂರು ಕಂಬ ಆಯಿತು ಫ್ರೆಂಡ್ಸ್. ಇಲ್ಲಿ ತ್ರೀ ಚೈನ್ ಹಾಕಿದ್ವಲ್ಲ, ಅದು ಸೇರಿಸಿ ನಾನು ಮೂರು ಕಂಬ ಅಂತ ಹೇಳ್ತಿರೋದು. ಈ ರೀತಿ ಕಂಬಗಳನ್ನ ನಾವಿಲ್ಲಿ ತ್ರಿಬಲ್ ಕ್ರೋಶೆ ಕಂಬದೊಳಗೆ ಫಿಲ್ ಮಾಡ್ಕೊಳ್ಬೇಕು. ಸಾರಿ ಫ್ರೆಂಡ್ಸ್, ಇಲ್ಲಿ ಎರಡು ಸಲ ದಾರನ ಸುತ್ತಕೊಳ್ಬೇಕು, ಒಂದೇ ಸಲ ಸುತ್ತಕೊಂಡಿದ್ದೀನಿ. ಬಿಚ್ಚಿ ಮತ್ತೆ ಹಾಕ್ಕೊಳ್ತೀನಿ. ನೀಡಾದ ಮೇಲೆ ಎರಡು ಸಲ ದಾರನ ಸುತ್ತಕೊಳ್ಬೇಕು. ಸೇಮ್ ಪ್ಲೇಸಿಗೆ ಹೋಗಿ ದಾರನ ತಂದು ಎರಡರಿಂದ ಒಂದು ಮಾಡಬೇಕು, ಮತ್ತೆರಡರಿಂದ ಒಂದು ಮಾಡಬೇಕು. ಫ್ರೆಂಡ್ಸ್, ಇದೇ ರೀತಿ ನಾನು ಒಟ್ಟು ಹತ್ತು ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಇಲ್ಲಿ ನಾನು ಎರಡು ಥರ ಬೀಡ್ ಲಾಕ್ ಮಾಡೋದನ್ನ ತೋರಿಸ್ತೀನಿ ಇವತ್ತು. ಈ ರೀತಿ ಒಂದ್ಸಲ ತೋರಿಸಿದ್ನಲ್ವ, ಇವಾಗ ಅದು ಮೇಲೆ ಬೀಡ್ ಮೇಲೆ ನಾನು ಲಾಕ್ ಮಾಡ್ತಿರೋದು. ಇನ್ನೊಂದು ಥರ ಯಾವುದೋ ಅಂತ ಮುಂದೆ ತೋರಿಸ್ತೀನಿ. ಈ ರೀತಿ ಒಟ್ಟು ಹತ್ತು ಕಂಬಗಳನ್ನ ನಾವಿಲ್ಲಿ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಡಬಲ್ ಕ್ರೋಶೆ ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೋದು, ಸ್ವಲ್ಪ ಇದು ತ್ರಿಬಲ್ ಕ್ರೋಶ ಲೆಂತಿಯಾಗಿ ಕಾಣಿಸುತ್ತೆ ಅಂತ ಅಷ್ಟೇ. ಈ ರೀತಿ ಫಿಲ್ ಮಾಡಿ ಕೌಂಟನ್ನು ಕೂಡ ಫ್ರೆಂಡ್ಸ್ ಮಾಡ್ಕೊಳ್ಬೋದು. ಒಟ್ಟು ಹತ್ತು ಕಂಬಗಳನ್ನ ನಾನಿಲ್ಲಿ ಫಿಲ್ ಮಾಡಿದ್ದೀನಿ. ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ನಾವು ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ನಿಡಲ್ನ ಬಟ್ಟೆಗೆ ಚುಚ್ಚಿ ದಾರನ ತಂದು ಎರಡರಿಂದ ಒಂದೇ ಸಲ ದಾರನ ಮೇಲೆ ಹೇಳ್ಕೊಳ್ಬೇಕು. ಇದನ್ನು ಲಾಕ್ ಅಂತಲೂ ಕೂಡ ಕರಿತೀವಿ, ಸಿಂಗಲ್ ಕ್ರೋಶ ಅಂತಲೂ ಕೂಡ ಕರಿತೀವಿ. ಫ್ರೆಂಡ್ಸ್, ಡಿಸೈನ್ ನಮಗೆ ಈ ರೀತಿ ಫಾರ್ಮ್ ಆಗಿದೆ. ಫ್ರೆಂಡ್ಸ್, ಇದೇ ನಾವು ಫ್ಲವರ್ ಬೀಡ್ನ ಇನ್ನೊಂದು ರೀತಿ ಯಾವ ರೀತಿ ಹಾಕೋದು ಅಂತಲೂ ಮುಂದೆ ತೋರಿಸ್ತೀನಿ. ಮತ್ತೊಂದು ಸಲ ನಾನು ಇಲ್ಲಿ ಲಾಕ್ ಮಾಡ್ಕೊಳ್ತೀನಿ. ನಾವು ಎರಡು ಸಲ ಲಾಕ್ ಆಯಿತು ಈ ರೀತಿ ಮಾಡಿದ್ರೆ. ಲಾಕ್ ಆದಮೇಲೆ ಸ್ವಲ್ಪ ದಾರನ ಮೇಲೆತ್ತಿ ಬೀಡ್ಗಳನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಇಲ್ಲೂ ಕೂಡ ನಾನು ಒಟ್ಟು ಆರು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಮೂರು ಬೀಡ್ ಆಗಿದ್ದೀನಿ, ಮತ್ತೆ ಇನ್ನು ಮೂರು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಒಟ್ಟು ಸಿಕ್ಸ್ ಬೀಡ್ನ ನಾವಿಲ್ಲಿ ಇನ್ಸರ್ಟ್ ಮಾಡ್ಕೊಳ್ಬೇಕು. ಮತ್ತೆ ಎರಡು ಬೀಡ್ನ ಸಾರಿ ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತಿದ್ದೀನಿ. ಒಟ್ಟು ಆರು ಬೀಡ್ನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ಈ ರೀತಿ ಲೂಸ್ ಆಗಿ ಇಟ್ಕೊಂಡಿರ್ಬೇಕು. ಫ್ರೆಂಡ್ಸ್, ಸ್ಟಾರ್ಟಿಂಗು ಲಾಕ್ ಮಾಡ್ಕೊಂಡಿದ್ದೀವಲ್ಲ, ಅಲ್ಲಿಗೆ ನಿಡಲ್ನ ಹಾಕಿ ಈ ರೀತಿ ದಾರನ ತಂದು ಈ ರೀತಿ ಲಾಕ್ ಮಾಡ್ಕೊಳ್ಬೇಕು. ಮತ್ತೆ ಒಂದು ಸಿಂಗಲ್ ಕ್ರೋಶ, ಸಿಂಗಲ್ ಕ್ರೋಶ ಆದಮೇಲೆ ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಬೇಕು. ಈ ರೀತಿ ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಬೇಕು. ಬೀಡ್ ಲಾಕ್ ಆದಮೇಲೆ ನಾವಿಲ್ಲಿ ಒಟ್ಟು ಆರು ಬೀಡ್ಗಳನ್ನ ಹಾಕ್ಕೊಂಡಿದ್ದೀವಲ್ಲ, ಅದು ಮಧ್ಯೆ ಸೆಂಟ್ರಿಂಗಲ್ಲಿ ಮೂರು ಬೀಡ್ ಆದಮೇಲೆ ಗ್ಯಾಪ್ ಇರುತ್ತಲ್ವ, ಅಲ್ಲಿ ಅಲ್ಲಿ ನಿಡಲ್ನ ಹಾಕಿ ಲಾಕ್ನ ಮಾಡ್ಕೊಳ್ತೀನಿ. ಈ ರೀತಿ ಬೀಡ್ ಮೇಲೆ ಲಾಕ್ ಮಾಡ್ಕೊಂಡಿದ್ದೀನಿ. ನಂತರ ನಿಡಲ್ ಮೇಲೆ ಎರಡು ಸಲ ದಾರನ ಸುತ್ತಕೊಳ್ಬೇಕು. ಅದನ್ನು ಸ್ವಲ್ಪ ಸ್ಲ್ಯಾಟಿಂಗ್ ಆಗಿ ಇಟ್ಕೊಂಡು ನಾವು ಕಂಬನ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಇಲ್ಲಿ ನಾನು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಿರೋದು. ನೀವು ತ್ರಿಬಲ್ ಕ್ರೋಶ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅನ್ನೋದಾದರೆ ಡಬಲ್ ಕ್ರೋಶ ಕಂಬನ ಕೂಡ ಇಲ್ಲಿ ಮಾಡ್ಕೊಳ್ಬೋದು. ಈ ರೀತಿ ಎರಡರಿಂದ ಒಂದು, ಮತ್ತೆರಡರಿಂದ ಒಂದು, ಮತ್ತೆರಡರಿಂದ ಒಂದು, ಒಟ್ಟು ಮೂರು ಸಲ ದಾರನ ನಾವು ಮೇಲೆ ತರ್ತಾ ಬರಬೇಕು. ತ್ರೀ ಚೈನ್ನ ಹಾಕ್ಕೊಳ್ಬೇಕು. ತ್ರೀ ಚೈನ್ ಹಾಕಿದಾದ್ಮೇಲೆ ನಿಡಲ್ ಮೇಲೆ ಎರಡು ಸಲ ದಾರನ ಸುತ್ತಕೊಂಡು ಸೇಮ್ ಪ್ಲೇಸ್ ಏನು ಕಂಬನ ಮಾಡಿದ್ವಲ್ಲ ಅಲ್ಲಿ ಹೋಗಿ ದಾರನ ತಂದು ಎರಡರಿಂದ ಒಂದು ಮಾಡಬೇಕು, ಮತ್ತೆರಡರಿಂದ ಒಂದು, ಮತ್ತೆರಡರಿಂದ ಒಂದು. ಒಂದು ಎರಡು ಕಂಬ ಆಯಿತು ಫ್ರೆಂಡ್ಸ್. ಇಲ್ಲಿ ನಾನು ತ್ರೀ ಚೈನ್ ಹಾಕಿದ್ದೀನಲ್ವ, ಅದನ್ನು ಕಂಬ ರೀತಿ ಕನ್ಸಿಡರ್ ಮಾಡಿದ್ದೀನಿ. ಅದು ಸೇರಿಸಿ ನಮಗೆ ಎರಡು ಕಂಬ ಆಗ್ತಿರೋದು, ಸೇರಿಸಿ ಮೂರು ಕಂಬ ಆಗಿದೆ. ಫ್ರೆಂಡ್ಸ್, ಇಲ್ಲೂ ಕೂಡ ನಾನು ಒಟ್ಟು ಹತ್ತು ಕಂಬಗಳನ್ನೇ ಫಿಲ್ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗ್ ಎಷ್ಟು ಕಂಬಗಳನ್ನ ಫಿಲ್ ಮಾಡಿದೋ ಅಷ್ಟೇ ಕಂಬಗಳನ್ನ, ಸೊ ಇಲ್ಲೂ ಅಷ್ಟೇ ಫಿಲ್ ಮಾಡಬೇಕಾಗುತ್ತೆ. ಇದೇ ರೀತಿ ನಾವು ಕಂಬಗಳು ಒಂದೇ ಲೆಂತಿ ಬರೋ ಹಾಗೆ ಹಾಕ್ಕೊಳ್ಬೇಕು. ಫ್ರೆಂಡ್ಸ್, ನೋಡ್ತಿರ್ಬೋದು ಇಲ್ಲಿ ನಾನು ಒಟ್ಟು ಹತ್ತು ಕಂಬಗಳನ್ನ ಫಿಲ್ ಮಾಡಿದ್ದೀನಿ. ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ಲಾಕ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಇಲ್ಲಿ ಎರಡು ಸಲ
ನಾವು ಸಿಂಗಲ್ ಕ್ರೋಷನ ಮಾಡ್ಕೊಳ್ಬೇಕಾಗುತ್ತೆ, ಅಂದರೆ ಲಾಕ್ನ ಮಾಡ್ಕೊಳ್ಬೇಕಾಗುತ್ತೆ. ಎರಡು ಸಲ ಲಾಕ್ ಮಾಡಿ ಸ್ವಲ್ಪ ದಾರನ ಮೇಲೆತ್ತಿ ಮತ್ತೆ ಸಿಕ್ಸ್ ಸ್ಪೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ನಾನು ಇಲ್ಲಿ ಹಾಕ್ತಿರೋದು ಇದು ಬೀಡ್ ಕೆಳಗಡೆಯಿಂದ ಯಾವ ರೀತಿ ಬೀಡ್ನ ಲಾಕ್ ಮಾಡೋದು ಅಂತ. ನಾವೇನು ಸಿಕ್ಸ್ ಸ್ಪೀಡ್ನ ಹಾಕ್ಕೊಳ್ತೀವಲ್ಲ, ಈ ರೀತಿ ಹಾಕಿದಾಗ ಮಧ್ಯೆ ಬೀಡನ್ನು ನಾನು ಕೆಳಗಡೆಯಿಂದ ಇದನ್ನು ಲಾಕ್ ಮಾಡೋದು ತೋರಿಸ್ತಿದ್ದೀನಿ. ನೀವು ಮೇಲಿಂದಾದರೂ ಮಾಡ್ಕೊಳ್ಬೋದು ಅಥವಾ ಕೆಳಗಡೆಯಿಂದಾದರೂ ಲಾಕ್ನ ಮಾಡ್ಕೊಳ್ಬೋದು. ಮತ್ತೆ ಮೂರು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಒಟ್ಟು ಆರು ಬೀಡ್ನ ನಾವಿಲ್ಲಿ ಹಾಕ್ಕೊಳ್ಬೇಕು. ಅದನ್ನು ನಾವು ಸ್ಟಾರ್ಟಿಂಗು ಲಾಕ್ ಮಾಡಿದ್ದಲ್ಲ, ಎರಡನೇ ಸಲ ಲಾಕ್ ಇದೆಯಲ್ಲ ಅಲ್ಲಿ ನಿಡಲ್ನ ಹಾಕಿ ದಾರನ ತಂದು ಈ ರೀತಿ ನಿಡಲಿಂದ ದಾರ ಇದೆಯಲ್ಲ ಅದರಲ್ಲೂ ಕೂಡ ಪಾಸ್ ಮಾಡ್ಕೊಳ್ಬೇಕು ಈ ರೀತಿ. ಮತ್ತೆ ಲಾಕ್ ಮಾಡ್ಕೊಳ್ಬೇಕು. ಅದನ್ನು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದಮೇಲೆ ಸ್ವಲ್ಪ ದಾರನ ಮೇಲೆತ್ತಿ ಮತ್ತೊಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಮತ್ತೊಂದು ಬೀಡ್ನ ನಾವು ಥ್ರೆಡ್ಗೆ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ಬೇಕು. ಬೀಡ್ ಲಾಕ್ ಆದಮೇಲೆ ಫ್ರೆಂಡ್ಸ್ ಈಗಿರುತ್ತಲ್ವಾ, ನಾವು ಮೇಲಿಂದ ಆದರೆ ಈ ರೀತಿ ಲಾಕ್ ಮಾಡೋದು ನೋಡ್ತಿರ್ಬೋದು ಫ್ರೆಂಡ್ಸ್. ಬಟ್ಟೆನ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಳ್ಳಿ. ನಾನು ಕೆಳಗಡೆಯಿಂದ ಇದನ್ನು ಹಾಕ್ತಿರೋದು ನೋಡ್ತಿರ್ಬೋದು. ಇಲ್ಲಿ ಬೀಡು ನಮಗೆ ಓವೆಲ್ ಶೇಪಲ್ಲಿದೆ, ಅದರ ಕೆಳಗಡೆಯಿಂದ ನಾನು ಬೀಡನ್ನ ಇನ್ಸರ್ಟ್ ಮಾಡ್ತಿದ್ದೀನಿ ನೋಡ್ತಿರ್ಬೋದು. ಈ ರೀತಿ ಮಧ್ಯೆ ಸೆಂಟ್ರಿಂಗಲ್ಲಿ ಬೀಡನ್ನ ಈ ರೀತಿ ಇಟ್ಟು ಬೀಡ್ ಲಾಕ್ ಆದಮೇಲೆ ಫ್ರೆಂಡ್ಸ್ ಈ ರೀತಿ ಇಟ್ಕೊಂಡು ನಾನು ಮಧ್ಯದಲ್ಲಿ, ಅಂದರೆ ಒಂದು ಸೈಡ್ ತ್ರೀ ಬೀಡು ಒಂದು ಸೈಡ್ ತ್ರೀ ಬೀಡು ಇದೆಯಲ್ವಾ, ಅದರ ಮಧ್ಯದಲ್ಲಿ ಮೇಲಿಂದ ಮತ್ತೆ ಈ ರೀತಿ ಬಂದು ನೀಡಲ್ನ ಹಾಕಿ ದಾರನ ಮೇಲೆ ತಂದು ನಾನು ಮಧ್ಯದಲ್ಲಿ ಈ ರೀತಿ ಲಾಕ್ ಮಾಡ್ಕೊಳ್ತೀನಿ. ಕೆಳಗಡೆಯಿಂದ ನಾನು ಬೀಡನ್ನ ಇನ್ಸರ್ಟ್ ಮಾಡಿ ನೀಡಲ್ನ ಮೇಲಿಂದ ತಂದು ಲಾಕ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ನಮಗೆ ಈ ರೀತಿ ಬರುತ್ತೆ. ಇದು ನಾವು ಮೇಲಿಂದ ಲಾಕ್ ಮಾಡಿರೋದು. ಇದು ಫ್ರೆಂಡ್ಸ್ ಏನು ಜಾಸ್ತಿ ಏನು ಡಿಫ್ರೆನ್ಸ್ ಇರೋದಿಲ್ಲ, ನಮಗೆ ಬೀಡ್ ಕೆಳಗಡೆಯಿಂದ ಇನ್ಸರ್ಟ್ ಆಗಿದೆ ಅಷ್ಟೇ. ಇದು ಮತ್ತೆ ನೀಡಿದ ಮೇಲೆ ಎರಡು ಸಲ ದಾರನ ಸುತ್ತಕೊಳ್ಬೇಕು, ಸ್ಲ್ಯಾಟಿಂಗ್ ಆಗಿ ಇಟ್ಕೊಂಡು ಅದನ್ನು ಕಂಬನ ಮಾಡ್ಕೊಳ್ಬೇಕು. ಈ ರೀತಿ ದಾರನ ತಂದು ಎರಡರಿಂದ ಒಂದು, ಮತ್ತೆರಡರಿಂದ ಒಂದು, ಮತ್ತೆರಡರಿಂದ ಒಂದು ತ್ರಿಬಲ್ ಕ್ರೋಶೆ ಕಂಬನ ಮಾಡಿ ತ್ರೀ ಚೈನ್ನ ಹಾಕ್ಕೊಳ್ಬೇಕು. ತ್ರೀ ಚೈನ್ನ ಹಾಕಿ ನೀಡಲ್ ಮೇಲೆ ಒಂದು ಸಲ ಸಾರಿ ಎರಡು ಸಲ ದಾರನ ಸುತ್ತಕೊಳ್ಬೇಕು. ಸೇಮ್ ಪ್ಲೇಸಿಗೆ ಹೋಗಿ ದಾರನ ತಂದು ಎರಡರಿಂದ ಒಂದು ಮಾಡಬೇಕು, ಮತ್ತೆರಡರಿಂದ ಒಂದು ಮಾಡಬೇಕು, ಮತ್ತೆರಡರಿಂದ ಒಂದು ಮಾಡಬೇಕು. ಒಂದು ಕಂಬ ಆಯಿತು. ಮತ್ತೆ ನೀಡಿದ ಮೇಲೆ ಎರಡು ಸಲ ದಾರನ ಸುತ್ತಕೊಂಡು ಸೇಮ್ ಪ್ಲೇಸಿಗೆ ಹೋಗಿ ದಾರನ ತಂದು ಎರಡರಿಂದ ಲೂಪಿಂದ ಒಂದು ಸಲ, ಮತ್ತೆರಡು ಲೂಪಿಂದ ಒಂದು ಸಲ, ಮತ್ತೆರಡು ಲೂಪಿಂದ ಒಂದು ಸಲ ದಾರನ ಮೇಲೆ ತರ್ತಾ ಬರಬೇಕು ಫ್ರೆಂಡ್ಸ್. ನಾವಿಲ್ಲೂ ಕೂಡ ಒಟ್ಟು ಹತ್ತು ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಪೂರ್ತಿ ಫಿಲ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಹೇಗೆ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ನಾನು ಒಟ್ಟು ಹತ್ತು ಕಂಬಗಳನ್ನ ಫಿಲ್ ಮಾಡಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ತೀನಿ. ಲಾಕ್ ಆದಮೇಲೆ ಅಂದರೆ ಎರಡು ಸಲ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಆದಮೇಲೆ ಮತ್ತೆ ಸಿಕ್ಸ್ ಸ್ಪೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಒಟ್ಟು ಆರು ಬೀಡ್ಗಳನ್ನ ನಾವಿಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಸ್ಪೀಡ್ನ ಹಾಕಿ ನಾನು ಸ್ಟಾರ್ಟಿಂಗ್ ಲಾಕ್ ಮಾಡಿದ್ನಲ್ವ ಎರಡನೇ ಸಲ, ಅಲ್ಲಿ ನೀಡಲ್ನ ಹಾಕಿ ದಾರನ ತಂದು ಈ ರೀತಿ ಎರಡು ಲೂಪಿಂದ ಒಂದೇ ಸಲ ದಾರನ ಮೇಲೆ ಹೇಳ್ಕೊಳ್ಬೇಕು, ಲಾಕ್ ಮಾಡ್ಕೊಳ್ಬೇಕು. ನಮಗೆ ಈ ರೀತಿ ಕಾಣಿಸುತ್ತೆ. ಮತ್ತೆ ನಾನು ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಬೀಡ್ನ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಆದಮೇಲೆ ಅದನ್ನು ಬಟ್ಟೆನ ಸ್ಟ್ರೈಟಾಗಿ ಇಟ್ಕೊಳ್ಳಿ ಈ ರೀತಿ. ಅದನ್ನು ಕೆಳಗಡೆಯಿಂದ ನಾವು ಇನ್ಸರ್ಟ್ ಮಾಡಬೇಕಿತ್ತಲ್ಲ, ಮಧ್ಯದಲ್ಲಿ ಬರೋ ಹಾಗೆ ಅದನ್ನು ಬೀಡ್ನ ಹಾಕಿ ಬೀಡನ್ನ ಹಾಕ್ಕೊಳ್ಬೇಕು. ಮೇಲಿಂದ ನೀಡಲ್ನ ತಂದು ಮೂರು ಬೀಡ್ ಮಧ್ಯೆ ನಾವು ಮೇಲಿಂದ ನೀಡಲ್ನ ತಂದು ಈ ರೀತಿ ನೀಡಲ್ನ ಹಾಕಿ ದಾರನ ಮೇಲೆ ತಂದು ಎರಡು ಲೂಪ್ ಆಗುತ್ತೆ ನೀಡಲ್ ಮೇಲೆ. ಎರಡು ಲೂಪಿಂದ ಒಂದೇ ಸಲ ನಾವು ದಾರನ ಹೇಳ್ಕೊಳ್ಬೇಕು, ಈ ರೀತಿ ದಾರನ ಹೇಳ್ಕೊಳ್ಬೇಕು. ನಂತರ ನಾನು ನೀಡಲ್ ಮೇಲೆ ಎರಡು ಸಲ ದಾರನ ಸುತ್ತಕೊಳ್ತೀನಿ, ಕಂಬನ ಮಾಡ್ಕೊಳ್ತೀನಿ. ಸ್ಲ್ಯಾಟಿಂಗ್ ಆಗಿಟ್ಕೊಂಡು ನೀಡಲ್ನ ಚುಚ್ಚಿ
ದಾರನ ತಂದು ಎರಡು ಲೂಪಿಂದ ಒಂದ್ಸಲ ಮತ್ತೆರಡು ಲೂಪಿಂದ ಒಂದ್ಸಲ ಮತ್ತೆರಡು ಲೂಪಿಂದ ಒಂದ್ಸಲ ತ್ರೀ ಚೈನ್ನ ಹಾಕ್ಕೊಳ್ಬೇಕು. ನೆಡಲ್ ಮೇಲೆ ಎರಡು ಸಲ ದಾರನ ಸುತ್ತಕೊಳ್ಬೇಕು. ಸೇಮ್ ಪ್ಲೇಸಿಗೆ ಹೋಗಿ ದಾರನ ತಂದು ಕಂಬನ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಇದೇ ರೀತಿ ಕಂಟಿನ್ಯೂ ಮಾಡಿ ಪೂರ್ತಿಯಾಗಿ ನಾನು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್, ಇದೇ ರೀತಿ ಪೂರ್ತಿ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ನಾವು ಬೀಡ್ ಮೇಲಿಂದ ಇನ್ಸರ್ಟ್ ಮಾಡ್ಬೋದು ಅಥವಾ ಕೆಳಗಡೆಯಿಂದ ಇನ್ಸರ್ಟ್ ಮಾಡ್ಕೊಳ್ಬೋದು, ಯಾವುದೇ ವ್ಯತ್ಯಾಸ ಏನು ಜಾಸ್ತಿ ಕಾಣಿಸಲ್ಲ. ನಿಮಗೆ ಯಾವ ರೀತಿ ಬೇಕು ಆ ರೀತಿ ಇನ್ಸರ್ಟ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ನೋಡ್ತಿರ್ಬೋದು ನಾನಿಲ್ಲಿ ಬೀಡ ಕೆಳಗಡೆಯಿಂದ ಇನ್ಸರ್ಟ್ ಮಾಡಿಕೊಂಡು ಹಾಕ್ಕೊಂಡು ಬಂದಿದ್ದೀನಿ. ಲಾಸ್ಟ್ ಎಂಡಿಂಗಲ್ಲೂ ಕೂಡ ಇಲ್ಲಿ ಸ್ವಲ್ಪ ಸ್ಪೇಸ್ ಇದೆ, ಅದಕ್ಕೋಸ್ಕರ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಿದ್ದೀನಿ. ಈ ರೀತಿ ಒಟ್ಟು ಆರು ಬೀಡ್ಗಳನ್ನ ನಾವಿಲ್ಲಿ ಇನ್ಸರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತೆರಡು ಬೀಡನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನಾಲ್ಕು ಬೀಡ್ ಆಗಿದೆ ಫ್ರೆಂಡ್ಸ್, ಇನ್ನೆರಡು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಮತ್ತೆ ಒಟ್ಟು ಆರು ಬೀಡ್ಗಳನ್ನ ಇನ್ಸರ್ಟ್ ಮಾಡಿ ನಾವು ಎರಡು ಸಲ ಲಾಕ್ ಮಾಡಿದ್ವಲ್ಲ ಅಲ್ಲಿ ಹೋಗಿ ಈ ರೀತಿ ದಾರನ ತಂದು ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಆದಮೇಲೆ ಒಂದು ಚೈನ್ನ ಹಾಕ್ಕೊಳ್ತೀನಿ, ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಬೀಡನ್ನ ಇನ್ಸರ್ಟ್ ಮಾಡಿ ಮತ್ತೆ ಬೀಡ್ ಲಾಕ್ ಮಾಡ್ಕೊಳ್ಬೇಕು. ಅದನ್ನು ಈ ರೀತಿ ಕೆಳಗಡೆಯಿಂದ ನಾವು ಮಧ್ಯದಲ್ಲಿ ಬರೋ ಹಾಗೆ ಇನ್ಸರ್ಟ್ ಮಾಡಬೇಕು. ಈ ರೀತಿ ಹಾಕ್ಕೊಂಡು ನಾನು ಮೇಲಿಂದ ನಿಡಲ್ನ ಹಾಕಿ ಮೂರು ಬೀಡ್, ಒಟ್ಟು ಆರು ಬೀಡ್ ಇದೆ ಅಲ್ವಾ, ತ್ರೀ ತ್ರೀ ಬೀಡ್ ಮಧ್ಯದಲ್ಲಿ ನಿಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ಲಾಕ್ ಮಾಡಿ ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ, ಯಾಕೆಂದರೆ ಸ್ಪೇಸ್ ಸ್ವಲ್ಪ ಕಮ್ಮಿನೇ ಇದೆಯಲ್ವಾ. ಅದಕ್ಕೋಸ್ಕರ ನಾನು ಡಬಲ್ ಕ್ರೋಷನ ಕಂಬನ ಮಾಡಿ ಎಕ್ಸ್ಟ್ರಾ ತ್ರೀ ಚೈನ್ ಹಾಕಿ ಮತ್ತೆ ಅದೇ ಸೇಮ್ ಪ್ಲೇಸಲ್ಲಿ ಹೋಗಿ ದಾರನ ತಂದು ಡಬಲ್ ಕ್ರೋಷ ಕಂಬನೇ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಇಲ್ಲಿ ನಿಮಗೆ ಎಷ್ಟು ಹಿಡಿಯುತ್ತೆ ಅಷ್ಟಕ್ಕೆ ಡಬಲ್ ಕ್ರೋಷನ ಮಾಡಿಕೊಂಡು ಅದನ್ನು ಲಾಸ್ಟಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಎರಡು ಸಲ ಲಾಕ್ ಮಾಡ್ಕೊಳ್ತೀನಿ. ನಾನಿಲ್ಲಿ ಒಟ್ಟು ಐದು ಕಂಬಗಳನ್ನ ಫಿಲ್ ಮಾಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಎಕ್ಸ್ಟ್ರಾ ಟೂ ಅಥವಾ ತ್ರೀ ಚೈನ್ ಹಾಕಿ ದಾರನ ಕಟ್ ಮಾಡ್ಕೊಳ್ತೀನಿ. ದಾರನ ಟ್ರಿಮ್ ಮಾಡಿ ಫ್ರೆಂಡ್ಸ್ ಹಿಂದೆ ಅದನ್ನು ಗಮ್ಮಕ್ಕಿಂದೆ ಅಂಟಿಸ್ಕೊಳ್ಬೇಕು. ಫ್ರೆಂಡ್ಸ್, ನಮಗೆ ಡಿಸೈನ್ ಈ ರೀತಿ ಫಾರ್ಮ್ ಆಗಿದೆ. ತುಂಬಾ ಸಿಂಪಲ್ಲಾಗೂ ಕೂಡ ಚೆನ್ನಾಗೂ ಕೂಡ ಕಾಣಿಸ್ತಿದೆ. ಬಿಗಿನರ್ಸ್ ಇದನ್ನು ಆರಾಮಾಗಿ ಟ್ರೈ ಮಾಡ್ಬೋದು. ನಾವಿಲ್ಲಿ ಟ್ರಿಬಲ್ ಕ್ರೋಷ ಬದಲು ಡಬಲ್ ಕ್ರೋಷನು ಕೂಡ ಟ್ರೈ ಮಾಡ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಇದು ಫಿನಿಷಿಂಗು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಮಧ್ಯದಲ್ಲಿ ಕುಚ್ಚು ಬೇಕಾದರೆ ಫೋರ್ ಚೈನ್ ಹಾಕಿ ಸ್ಪೇಸ್ ಬಿಟ್ಕೊಂಡು ಕುಚ್ಚನ್ನೂ ಕೂಡ ಹಾಡ್ ಮಾಡ್ಕೊಳ್ಬೋದು. ಇದಕ್ಕೆ ನಾನು ಕುಚ್ಚು ಹಾಕಿಲ್ಲ ಫ್ರೆಂಡ್ಸ್. ಇದಕ್ಕೆ ಪ್ರೈಸ್ ಬಂದು ನಾವು 350-400 ಚಾರ್ಜ್ ಮಾಡ್ಬೋದು. ಕಮ್ಮಿನೂ ಕೂಡ ಮಾಡ್ಕೊಳ್ಬೋದು ಅಥವಾ ಜಾಸ್ತಿನೂ ಕೂಡ ಮಾಡ್ಕೊಳ್ಬೋದು, ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವಿಲ್ಲಿ ಆರ್ಚಸ್ ಮಧ್ಯೆ ನಾವು ಸ್ಟೋನ್ ಚೈನ್ ಆಗಿರ್ಬೋದು, ಬಾಲ್ ಚೈನ್ ಆಗಿರ್ಬೋದು ಅಂಟಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ಫಿನಿಷಿಂಗು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೀವೇನಾದರೂ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.